ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ದೈವೀಕರುಣೆಯ ಹಬ್ಬವನ್ನು ಆಚರಿಸುತ್ತೇವೆ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ನಿಮಗೆ ಪ್ರೀತಿಯ ಸುಸ್ವಾಗತ. ಯೌವನನ್ನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಯೇಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ದೇವರ ಮಗು. ತಂದೆಯನ್ನು ಪ್ರೀತಿಸುವವನು ಆತನ ಮಗುವನ್ನು ಪ್ರೀತಿಸುತ್ತಾನೆ. ದೇವರನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಪಾಲಿಸುವುದರಿಂದ ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದು ನಿಶ್ಚಯ ಆಗುತ್ತದೆ. ದೇವರನ್ನು ಪ್ರೀತಿಸುವುದು ಎಂದರೆ ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ. ಅವರ ಆಜ್ಞೆಗಳು ನಮಗೆ ಹೊರೆಯೇನೂ ಅಲ್ಲ. ದೇವರಿಂದ ಜನಿಸಿದ ಪ್ರತಿಯೊಬ್ಬನೂ ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ. ಯೇಸುವೆ ದೇವರ ಪುತ್ರನೆಂದು ನಂಬಿದವರೇ ಹೊರತು ಲೋಕವನ್ನು ಜಯಿಸಲು ಬೇರೆ ಯಾರಿಂದ ಸಾಧ್ಯ? ಕ್ರಿಸ್ತ ಯೇಸುವೆ ಜಲ ಮತ್ತು ರಕ್ತದಿಂದ ಸಾಕ್ಷಿ ಹೊಂದಿದವರು. ಜಲದಿಂದ ಮಾತ್ರವಲ್ಲ, ಜಲ ಮತ್ತು ರಕ್ತದಿಂದ ಸಾಕ್ಷಿ ಹೊಂದಿದವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಶ್ರೋತೃಗಳೇ, ಇಂದು ದೈವೀಕರುಣೆಯ ಹಬ್ಬ. ದೈವೀಕರುಣೆಯ ಹಬ್ಬ ದೇವರು ನಮ್ಮನ್ನು ಇನ್ನೂ ಪ್ರೀತಿಸುತ್ತಾರೆ ಎಂಬುದನ್ನು ಸಾರಿ ಹೇಳುತ್ತದೆ. ಈ ಹಬ್ಬ ದೇವರ ಪ್ರೀತಿಗೆ ಅಂತ್ಯವಿಲ್ಲ ಎಂಬುದನ್ನ ಸಾರಿ ಹೇಳುತ್ತದೆ. ಈ ಹಬ್ಬ ದೇವರ ಕರುಣೆ ವಿಶಾಲವಾದ ಸಾಗರದಂತೆ ಎಂಬುದನ್ನು ಕಲಿಸುತ್ತದೆ. ಈ ಹಬ್ಬ ನಾವು ಎಷ್ಟೇ ಪಾಪ ಮಾಡಿದರೂ, ನಾವು ದೇವರಿಂದ ಎಷ್ಟೇ ದೂರ ಹೋಗುವಂತಹ ಪ್ರಯತ್ನವನ್ನು ಮಾಡಿದರೂ ಮತ್ತೆ ನಮ್ಮನ್ನು ಆಲಂಗಿಸುವಂತಹ ಪ್ರಯತ್ನವನ್ನು ದೇವರು ಮಾಡುತ್ತಾರೆ ಎಂಬುದನ್ನು ಮತ್ತೆ ಒತ್ತಿ ಹೇಳುವಂತಹ ಹಬ್ಬ. ದೈವಿಕರುಣೆ ಸಾಗರದಂತೆ. ದೇವರು ನಮ್ಮನ್ನು ಅತಿಶಯವಾಗಿ ಪ್ರೀತಿಸುತ್ತಾರೆ. ಅವರ ಪ್ರೀತಿ ಎಲ್ಲ ಇಲ್ಲದ ಪ್ರೀತಿ. ಅವರ ಪ್ರೀತಿ ಮಿತಿ ಇಲ್ಲದ ಪ್ರೀತಿ. ದೈವೀಕರುಣೆ ಎಂದರೆ ದೇವರು ಇನ್ನೂ ನಮ್ಮನ್ನ ಪ್ರೀತಿಸುವುದನ್ನ ನಿಲ್ಲಿಸಿಲ್ಲ ಎಂಬುದನ್ನ ಕಲಿಸುತ್ತದೆ. ದೈವೀಕರುಣೆ ಎಂದರೆ ನಮ್ಮ ಮೇಲೆ ದೇವರಿಗೆ ಇನ್ನೂ ಬೇಸರವಾಗಿಲ್ಲ, ಇನ್ನೂ ನಮ್ಮ ಮೇಲೆ ತಮ್ಮ ಭರವಸೆಯನ್ನು ಕಳೆದುಕೊಳ್ಳಿಲ್ಲ ಎಂಬುದನ್ನ ನಮಗೆ ಒತ್ತಿ ಹೇಳುತ್ತದೆ. ದೇವರ ಕರುಣೆ ನಮ್ಮ ಮೇಲೆ ಭರವಸೆಯನ್ನು ಕಳೆದುಕೊಳ್ಳದೆ ಇನ್ನಾದರೂ, ಇನ್ನು ಮುಂದಾದರೂ ಬದಲಾಗಬಹುದು, ಇವರಿಂದ ಸಾಧ್ಯ ಎಂಬಂತಹ ಭರವಸೆಯನ್ನ ಹೊತ್ತುಕೊಂಡು ಮತ್ತೆ ಪ್ರಭು ಯೇಸು ಕ್ರಿಸ್ತರು ನಮಗೆ ಬರುವುದನ್ನ, ನಮ್ಮಲ್ಲಿಗೆ ಬರುವುದನ್ನ ಸಾರಿ ಹೇಳುತ್ತದೆ. ಇಂದು ದೈವೀಕರುಣೆಯ ಭಾನುವಾರ ಎಂದರೆ ದೇವರು ಪ್ರಭು ಯೇಸು ಕ್ರಿಸ್ತರ ಮೂಲಕ ಲೋಕವನ್ನ ಉದ್ಧರಿಸಿದಂತಹ ಒಂದು ಮಹತ್ತರವಾದ ಘಟನೆಯನ್ನ ವಿಶ್ವಾಸಿಸುವಂತಹ, ವಿಶ್ವಾಸದಲ್ಲಿ ಬೆಳೆಯುವಂತಹ ಸುದಿನ. ಇಂದಿನ ವಾಚನೆ ಹೇಳುವಂತೆ ಯೇಸುವೆ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು ದೇವರ ಮಗುವಾಗುತ್ತಾನೆ. ಅಂದರೆ ದೈವೀಕರುಣೆ ನಮಗೆ ಮತ್ತೆ ಮತ್ತೆ ಈ ವಿಶ್ವಾಸವನ್ನ ಅರುಹಲು ಅವಕಾಶ ಕಲ್ಪಿಸಿಕೊಡುವಂತಹ ಕರುಣೆ. ದೇವರು ನಾವ್ಯಾರು ನಾಶವಾಗಬಾರದು ಎಂಬುದನ್ನು ಬಯಸಿದ್ದರು. ನಾವೆಲ್ಲರೂ ಕ್ರಿಸ್ತನಲ್ಲಿ ಉದ್ಧಾರವಾಗಬೇಕೆಂಬುದೇ ಅವರ ಇಂಗಿತವಾಗಿತ್ತು. ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ಉದ್ಧರಿಸುತ್ತಾರೆ. ಶಿಲುಬೆಯ ಮೇಲೆ ತಮ್ಮ ಪುತ್ರನ ಮೂಲಕ ಪ್ರೀತಿಯನ್ನು ಧಾರೆ ಎರೆಯುತ್ತಾರೆ. ನಮಗೆಲ್ಲರಿಗೂ ಆ ಕ್ರಿಸ್ತನ ಸೌಭಾಗ್ಯದಲ್ಲಿ ಒಂದಾಗುವಂತಹ ವರದಾನವನ್ನು ದಯಪಾಲಿಸುತ್ತಾರೆ. ಇಂದಿನ ಶುಭ ಸಂದೇಶಕ್ಕೆ ಬಂದಿದ್ದೆ ಆದರೆ ಶಿಷ್ಯರು ಬಾಗಿಲನ್ನು ಮುಚ್ಚಿ ಭಯದಿಂದ ತಮ್ಮಷ್ಟಕ್ಕೆ ಇದ್ದರು. ಆ ಸಮಯದಲ್ಲಿ ಬಾಗಿಲು ಮುಚ್ಚಿದ್ದರೂ ಪ್ರಭು ಯೇಸು ಕ್ರಿಸ್ತರು ಅವರ ಮಧ್ಯೆ ಬರುತ್ತಾರೆ, ಅವರ ಭಯವನ್ನ ನೀಗುತ್ತಾರೆ. ಅವರ ಮನಸ್ಸುಗಳು ಮುಚ್ಚಲ್ಪಟ್ಟಿದ್ದವು. ಮನೆ ಮಾತ್ರವಲ್ಲ, ಕೋಣೆ ಮಾತ್ರವಲ್ಲ, ಮನಸ್ಸುಗಳು ಮುಚ್ಚಲ್ಪಟ್ಟಿದ್ದವು. ಹೇಗೆ ಪ್ರಭು ಯೇಸು ಕ್ರಿಸ್ತರು ಮುಚ್ಚಿದ ಬಾಗಿಲಿನಿಂದಲೂ ಒಳಗೆ ಬರಲು ಸಾಧ್ಯವಾಯಿತೋ, ಹಾಗೆಯೇ ಅವರ ಮುಚ್ಚಿದ ಆ ಮಾನಸಿಕ ಸ್ಥಿತಿಯಲ್ಲಿಯೂ ಸಹ ಪ್ರಭು ಯೇಸು ಕ್ರಿಸ್ತರು ಹಾಗೆ ಪ್ರವೇಶ ಮಾಡುತ್ತಾರೆ. ಅಲ್ಲಿ ಜ್ಞಾನವನ್ನ ವೃದ್ಧಿಸುತ್ತಾರೆ, ಪ್ರೀತಿಯನ್ನ ಬಿತ್ತುತ್ತಾರೆ, ದೈವೀಕರಣೆಯನ್ನು ಬಿತ್ತುವ ಮೂಲಕ ಅವರಿಗೆ ಮುಕ್ತಿಯನ್ನು ನೀಡುತ್ತಾರೆ. ಅವರ ಮನಸ್ಸನ್ನ, ಅವರ ಕೋಣೆಯನ್ನ ಎಲ್ಲವನ್ನ ಮುಕ್ತವಾಗಿಸುತ್ತ, ತೆರೆದಿರಿಸುತ್ತ ದೈವೀಕರಣೆ ಅವರಲ್ಲಿ ಹರಿಯುವಂತೆ ಮಾಡುತ್ತಾರೆ. ದೈವೀಕರಣೆಯ ಹಬ್ಬ ಕ್ಷಮೆಯನ್ನ ಸಾರಿ ಹೇಳುವಂತಹ ಹಬ್ಬ. ದೇವರು
ಯಾವ ಕಂಡೀಷನ್ಗಳನ್ನು ಹಾಕದೆ ನಮ್ಮನ್ನ ಕ್ಷಮಿಸುತ್ತಾರೆ, ಹಾಗೆಯೇ ಪ್ರತಿಯೊಬ್ಬರನ್ನ ಕ್ಷಮಿಸುವಂತಹ ಕರೆಯನ್ನು ನೀಡುತ್ತಾರೆ. ಶಿಷ್ಯರಲ್ಲಿ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗಿ ದರ್ಶನವನ್ನು ನೀಡಿ ನಿಮ್ಮಲ್ಲಿ ಶಾಂತಿ ಎಂಬುದಾಗಿ ಹೇಳಿದರು. ಶಾಂತಿ ಬರುವುದು ನಾನು ಎಲ್ಲರನ್ನ ಕ್ಷಮಿಸಲು ಮುಂದಾದಾಗ, ಶಾಂತಿ ಬರುವುದು ನಾನು ದೈವೀಕರುಣೆಯನ್ನು ಸವಿದಾಗ, ಶಾಂತಿ ಬರುವುದು ನನ್ನ ಜೀವನದಲ್ಲಿ ನಾನು ಆ ಕರುಣೆಯನ್ನ ಬೇರೆಯವರಿಗೆ ನೀಡಿದಾಗ. ಇಂತಹ ವರದಾನಕ್ಕಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ದೈವೀಕರುಣೆಗಾಗಿ ಹಾತೊರೆಯುವ ನಾವು ನಮ್ಮಿಂದಲೂ ನಮ್ಮ ನಡೆನುಡಿಯಿಂದಲೂ ಕರುಣೆಯನ್ನ ಬೇರೆಯವರಿಗೆ ರವಾನಿಸುವಂತಹ ಸಾಧನಗಳಾಗೋಣ. ಪ್ರಭು ಯೇಸು ಕ್ರಿಸ್ತರ ಆ ಕರುಣೆಯಿಂದ ನಾವು ಮತ್ತೆ ದೇವರ ಮಕ್ಕಳಾಗುವಂತಹ ಸೌಭಾಗ್ಯವನ್ನು ಪಡೆದಿದ್ದೇವೆ. ಅದೇ ಕರುಣೆಯಿಂದ ನಾವೆಲ್ಲರೂ ಜನರನ್ನ, ನಮ್ಮ ನೆರೆಹೊರೆಯವರನ್ನ, ನಮ್ಮ ಪ್ರೀತಿ ಪಾತ್ರರನ್ನ ದೇವರಲ್ಲಿಗೆ ಸೆಳೆಯುವಂತಹ ಸಾಧನಗಳಾಗೋಣ. ದೇವರ ಕರುಣೆಯಲ್ಲಿ ಮಿಂದಾಗ ನಮ್ಮ ಜೀವನ ಸಾರ್ಥಕತೆಯನ್ನು ಕಾಣುತ್ತದೆ. ದೇವರು ಸಾಗರದಂತಹ ಕರುಣೆಯನ್ನು ಹೊತ್ತಿರುವಂತಹ ದೇವರು, ನಮ್ಮ ಮೇಲೆ ದಯ ತೋರಲು ಸಿದ್ಧರಾಗಿರುವಂತಹ ದೇವರಲ್ಲಿ ವಿಶ್ವಾಸವಿರಿಸಿ ಭರವಸೆ ಇರಿಸಿ ಅವರ ಕರುಣೆಗಾಗಿ ಪ್ರಾರ್ಥಿಸೋಣ. ನಾವು ಕರುಣಾಮಯಿಗಳಾಗೋಣ. ನಮ್ಮ ನಡೆನುಡಿಯಲ್ಲಿ ದೈವಿ ಕರುಣೆ ಬೇರೆಯವರಿಗೆ ವ್ಯಕ್ತವಾಗಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.